ಖ್ಯಾತ ಚಿಂತಕರು ಬರಹಗಾರರಾದ ಮೈಕಲ್ ಹೆಚ್ ಹಾಟ್ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತಿರಬಹುದು ಅವರೊಂದಿಗೆ ಒಂದು ದಿನ ಒಬ್ಬರು ಕೇಳ್ತಾರೆ ತಮ್ಮ ಸುಪ್ರಸಿದ್ಧ ಪುಸ್ತಕವಾದ ದ ಹಂಡ್ರೆಡ್ ರ್ಯಾಂಕಿಂಗ್ ಆಫ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಇನ್ ಹಿಸ್ಟ್ರಿ ಅನ್ನೋ ಪುಸ್ತಕದಲ್ಲಿ ಮೊದಲ ಅಧ್ಯಾಯವಾಗಿ ಪ್ರವಾದಿ ಬೇಗಂಬರ ಸೊಲ್ಲಾಹು ಅಲಿ ವಸಲ್ಲಮಾರ್ ಅವರನ್ನು ಆಯ್ಕೆ ಮಾಡಲು ಕಾರಣವೇನು ಅಂತ ಕೇಳಿದಾಗ ಮೈಕಲ್ ಹೆಚ್ಹಾಟ್ ಅವರು ಕೊಟ್ಟ ಉತ್ತರ ಹಿ ವಾಸ್ ಓನ್ಲಿ ಮ್ಯಾನ್ ಇನ್ ದ ಹಿಸ್ಟ್ರಿ ಸುಪ್ರೀಮ್ಲಿ ಸಕ್ಸಸ್ಫುಲ್ ಆನ್ ಬೋತ್ ಸೆಕ್ಯುಲರ್ ಆ್ಯಂಡ್ ರಿಲೀಜಿಯಸ್ ಜಗತ್ತಿನಲ್ಲಿ ಜಾತ್ಯಾತೀತತೆ ಮತ್ತು ಧಾರ್ಮಿಕ ಮಟ್ಟದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅತ್ಯಂತ ಯಶಸ್ಸು ಪಡೆದ ವ್ಯಕ್ತಿಯಾಗಿದ್ದಾರೆ ಪ್ರವಾದಿ ಪೈಗಂಬರ ಸಲಹೆ ಪ್ರವಾದಿ ಪೈಗಂಬರರು ತಾವೊಬ್ಬ ಪ್ರವಾದಿಯನ್ನು ಮಾತ್ರಕ್ಕೆ ಜನಮನಸ್ಸುಗಳನ್ನು ಕೇವಲ ಮಸೀದಿಗಳಿಗೆ ಸೀಮಿತಗೊಳಿಸುವಂತಹ ಸಿದ್ಧಾಂತವಾಗಿರಲಿಲ್ಲ ಅವರದ್ದು ಪ್ರವಾದಿಗಳು ಹೇಳಿಕೊಟ್ಟರು ನಿಮ್ಮ ಪೈಕಿ ಅತ್ಯಂತ ಶ್ರೇಷ್ಠರಾದವರು ಯಕೋಲು ರಬ್ಬನ ಆತಿನ ಫಿದುನ್ಯಾ ಹೆಸನ ವಫಿಲ್ ಆಹರ್ ಹೆಸನ ತುಮಕನೇ ಆದ ಎಂದು ಹೇಳಿಕೊಡುವ ಮೂಲಕ ಧಾರ್ಮಿಕ ಮತ್ತು ಲೌಕಿಕವಾದ ಸಮನ್ವಯದ ಥಿಯರಿಯನ್ನು ಪ್ರವಾದಿ ಬೇಗಮ್ರ ಸೊಲ್ಲಾ ಅಲಿಸಮ್ ಅವರು ಕಲಿಸಿಕೊಡ್ತಾರೆ ನೀವೆಲ್ಲರೂ ಕೂಡ ಒಂದೇ ತಂದೆಯ ಮಕ್ಕಳು ಅರಬನಿಗೆ ಅರಬೇತನಿಗಿಂತ ಯಾವುದೇ ಶ್ರೇಷ್ಠತೆ ಇಲ್ಲ ಬಿಳಿಯನಿಗೆ ಕರಿಯನಿಗಿಂತ ಯಾವುದೇ ಮಾನ್ಯತೆ ಇಲ್ಲ ಎಲ್ಲರೂ ಎಲ್ಲ ಮನುಷ್ಯರು ಕೂಡ ಒಂದೇ ಮನುಷ್ಯ ಮನುಷ್ಯರಡೆಯಲ್ಲಿರುವ ಸಂಬಂಧ ಸಹೋದರತೆ ಎಂದು ಸಾರುವ ಮೂಲಕ ಅತ್ಯಂತ ಸಬಲವಾದ ಸಿದ್ಧಾಂತವನ್ನು ಪ್ರವಾದಿ ಬೇಕು ಎಂಬ ಅಲಿ ವಸಲಮಾರು ಕಲಿಸಿದ್ದಾರೆ